ನಮಸ್ಕಾರ. ಇವತ್ತಿನ ವಿಡಿಯೋ ರಷ್ಯಾದಲ್ಲಿ ಮಿಲಿಟರಿ ಗೊಂದಲ, ಮಾರುಕಟ್ಟೆ ಮತ್ತೆ ಕುಸಿತ, ಕ್ವಶನ್ ಮಾರ್ಕ್, ಸೋಮವಾರ ನಿರ್ಣಾಯಕ. ಇನ್ನೇನು ಮಾರುಕಟ್ಟೆ ಚಿಗುರುಕೊಳ್ತಾ ಇದೆ, 19,000 ಕ್ರಾಸ್ ಆಗ್ಬೋದು ಅಂತ ನಾವೆಲ್ಲ ದೊಡ್ಡ ಮುತುವರ್ಜಿಯಲ್ಲಿ ಹುರುಪಿನಲ್ಲಿ ಹುಮ್ಮಸಲಿದ್ವಿ. 18,800 ಕ್ರಾಸ್ ಆಗ್ತಾ ಇದ್ದ ಹಾಗೆ ರೆಸಿಸ್ಟೆನ್ಸ್ ಪ್ರಾರಂಭವಾಯಿತು. ಈಗ ಇನ್ನೊಂದು ಕಾರಣ, ರಷ್ಯಾದ ಒಳಗಡೆ ಒಂದಷ್ಟು ಮಿಲಿಟರಿ ಗೊಂದಲ. ರಷ್ಯಾದಲ್ಲಿ ಒಂದು ಪ್ರೈವೇಟ್ ಮಿಲಿಟರಿ ಗ್ರೂಪ್ ಇದೆ, ವಾಗ್ನರ್. ಅವರು ಈಗ ರಷ್ಯಾನ ಅಟ್ಯಾಕ್ ಮಾಡಿದ್ದಾರೆ. ಅವರು ಆಪರೇಟಿಂಗ್ ಬಿಯಾಂಡ್ ಲಾ. ವ್ಯಾಗ್ನರ್ ಗ್ರೂಪ್ನವರು ರಷ್ಯಾ ಮಿಲಿಟರಿಗೆ ಹೆಲ್ಪ್ ಮಾಡಿದ್ರು ಉಕ್ರೇನ್ ವಾರ್ನಲ್ಲಿ 2022. ಈಗ ಅವರೇನು ಆಪಾದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಷ್ಯನ್ ಮಿಲಿಟರಿ ಅವರು ನಮಗೆ ಬೇಕಾದಂಥ ಅಮ್ಯುನಿಷನ್ ಕೊಟ್ಟಿಲ್ಲ, ವೆಪನ್ಸ್ ಕೊಟ್ಟಿಲ್ಲ, ಮತ್ತು ದುಡ್ಡನ್ನು ಕೊಟ್ಟಿಲ್ಲ. ಅದೇನು ಉಕ್ರೇನಲ್ಲಿ ವಾರ್ ಮಾಡಿದ್ವು ಅದಕ್ಕೆ ವ್ಯಾಗ್ನರ್ ಗ್ರೂಪ್ ಅವರು ಇನ್ನೊಂದು ಆಪಾದನೆ ಕೂಡ ಮಾಡ್ತಾ ಇದ್ದಾರೆ. ರಷ್ಯನ್ ಗೌರ್ಮೆಂಟಲ್ಲಿ ಬೇಕಾದಷ್ಟು ಭ್ರಷ್ಟಾಚಾರ ಇದೆ. ಎರಡನೇದು, ನಮ್ದು ಉಕ್ರೇನಲ್ಲಿ ಒಂದು ಬೇಸ್ ಇತ್ತು, ಅದರ ಮೇಲೆ ರಷ್ಯನ್ ಮಿಲಿಟರಿಯವರು ಅಟ್ಯಾಕ್ ಮಾಡಿ ನಮ್ಮ ಎಷ್ಟೋ ಸೋಲ್ಜರ್ಸನ್ನು ಸಾಯಿಸಿದ್ದಾರೆ. ಅದರಿಂದಾಗಿ ವ್ಯಾಗ್ನರ್ ಅವರು ಸದ್ಯದ ಮಟ್ಟಿಗೆ ರಷ್ಯನ್ ಮಿಲಿಟರಿಗೆ ರೆಬೆಲಿಯನ್ ಆಗಿದ್ದಾರೆ, ಮತ್ತು ರಷ್ಯನ್ ಮಿಲಿಟರಿ ಲೀಡರ್ಶಿಪ್ನ ಕೆಳಗಿಳಿಸಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಧಾನಕ್ಕೆ ಒಂದೊಂದೇ ವಿಲೇಜ್ಗಳನ್ನು, ಟೌನ್ಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ನಿಧಾನಕ್ಕೆ ದೇ ಆರ್ ಮಾರ್ಚಿಂಗ್ ಟವರ್ಡ್ಸ್ ಮಾಸ್ಕೋ. ಮೀಡಿಯಾ ರಿಪೋರ್ಟ್ ಪ್ರಕಾರ ಈ ವ್ಯಾಗ್ನರ್ ಗ್ರೂಪಲ್ಲಿ 50,000 ಫೈಟರ್ಸ್ ಇದ್ದಾರೆ. ಅದರಲ್ಲಿ ಬೇಕಾದಷ್ಟು ಫಾರ್ಮರ್ ರಷ್ಯನ್ ಸೋಲ್ಜರ್ಸ್ ಇದ್ದಾರೆ. ಅವರಿಗೆ ಈ ತರದ ವಾರ್ ಅಥವಾ ಈ ತರದ ಒಂದು ಯುದ್ಧ ಮಾಡಿ ಬೇಕಾದಷ್ಟು ಎಕ್ಸ್ಪೀರಿಯನ್ಸ್ ಇದೆ. ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರು ಹೇಳ್ತಾರೆ, ದಿಸ್ ಇಸ್ ಅ ಬಿಟ್ರೇಯಲ್ ಆಕ್ಟಿವಿಟಿ, ಮತ್ತು ಇದನ್ನು ನಾವು ಯಾವ ಕಾರಣಕ್ಕೂ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಮತ್ತೆ ರಷ್ಯಾದ ಜನರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ನಾವು ಈ ವಾರ್ ಅನ್ನು ಇಲ್ಲಿಗೆ ನಿಲ್ಲಿಸ್ತೇವೆ, ನಿಮಗೆ ನಾವು ಪ್ರೊಟೆಕ್ಷನ್ ಕೊಡ್ತೇವೆ. ಮತ್ತೆ ಸದ್ಯದ ಮಟ್ಟಿಗೆ ಅದೇನು ವೇರಿಯಸ್ ಪಾರ್ಟ್ಸ್ ಆಫ್ ರಷ್ಯಾದಲ್ಲಿ ಡೆಲಿಕೇಟ್ ಮತ್ತು ಅನ್ಸೇಫ್ ಅಂತ ಕಾಣುತ್ತೆ, ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯುತ್ತೇವೆ. ಈ ಮಧ್ಯೆ ಚೀಫ್ ಆಫ್ ವ್ಯಾಗ್ನರ್ ಗ್ರೂಪ್ ಅವರು ಹೇಳಿದ್ದಾರೆ, ನಾವು ಎಲ್ಲಿಯವರೆಗೆ ರಷ್ಯನ್ ಪ್ರೆಸಿಡೆಂಟ್ ಮತ್ತು ಲೀಡರ್ಶಿಪ್ ಅನ್ನು ಚೇಂಜ್ ಮಾಡೋದಲ್ಲೋ ಅಲ್ಲಿಯವರೆಗೆ ನಮ್ಮ ಯುದ್ಧವನ್ನು ನಿಲ್ಲಿಸೋದಿಲ್ಲ. ಹೊರನೋಟಕ್ಕೆ ಹೇಗೆ ಕಾಣುತ್ತೆ ಅಂತಂದ್ರೆ, ಇದು ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ ಫಾರ್ ರಷ್ಯಾ. ಇದರಿಂದ ಪ್ರಪಂಚದ ಮೇಲೆ ಜಾಸ್ತಿ ಪರಿಣಾಮ ಬೀರದು, ಆದರೆ ಅಕಸ್ಮಾತ್ ಏನಾದರೂ ಮುಂದೆ ಹೋದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಇನ್ನೊಂದು ವಿಚಾರ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಈ ತರ ಇಂಟರ್ನಲ್ಲಿ ರಷ್ಯಾದಲ್ಲಿ ಯುದ್ಧ ಆಗುತ್ತೆ ಅಂತಂದ್ರೆ, ಅವಾಗ ಕ್ರೂಡ್ ಆಯಿಲ್ ಸಪ್ಲೈ ನಿಂತೋಗುತ್ತೆ, ಕ್ರೂಡ್ ಆಯಿಲ್ ರೇಟ್ ಮೇಲಕ್ಕೆ ಹೋಗುತ್ತೆ, ಅಲ್ಲಿಂದ ಪ್ರಪಂಚದ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳ ರೇಟ್ ಕೂಡ ಮೇಲಕ್ಕೆ ಹೋಗುತ್ತೆ. ನಾವು ನೋಡಿದ ಹಾಗೆ ಫೆಬ್ರವರಿ ಮಾರ್ಚ್ 2022 ರಷ್ಯಾ ಉಕ್ರೇನ್ ವಾರದಾಗ ಮಾರುಕಟ್ಟೆ ದೊಡ್ಡ ಮಟ್ಟಿನಲ್ಲಿ ಕೆಳಗೆ ಬಂದಿತ್ತು. ಈಗ ಸದ್ಯಕ್ಕೆ ಕಾದು ನೋಡಬೇಕು ಸಿಚುವೇಶನ್ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅಂತ. ಮತ್ತೆ ರಷ್ಯನ್ ಮಿಲಿಟರಿ ಅವರು ಸದ್ಯಕ್ಕೆ ಎಲ್ಲವನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ, ಟೂ ಮಚ್ ಡ್ಯಾಮೇಜ್ ಆಗಬಾರ್ದು ಅನ್ನುವ ಒಂದು ಸಿಚುವೇಶನ್ ಇಂದ. ಇದೇ ತರನೇ ಈ ಮಿಲಿಟರಿ ಗೊಂದಲ ಮತ್ತು ಯುದ್ಧ ರಷ್ಯಾದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ, ಷೇರು ಮಾರುಕಟ್ಟೆ ಮೇಲೆ ಒಂದು ತರದ ಪೆಸಿಮಿಸಂ ಛಾಯೆ ಬರುತ್ತೆ. ಇದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಷೇರು ಮಾರುಕಟ್ಟೆಗೆ ಪ್ರಪಂಚದ ಆದ್ಯಂತ. ಆದ್ದರಿಂದ ನಾವು ಕಾದು ನೋಡಬೇಕು ಸೋಮವಾರ ರಷ್ಯಾದ ಮಿಲಿಟರಿ ಗೊಂದಲದಿಂದ ಏನು ಅನಾಹುತ ಆಗುತ್ತೆ ಅಂತ. ಅಕಸ್ಮಾತ್ ಸೋಮವಾರ ಏನಾದರೂ ಮಾರುಕಟ್ಟೆ ವೀಕ್ ಆಗಿ ಓಪನ್ ಆಯಿತು ಅಂತಂದ್ರೆ, ಅಲ್ಲಿಗೆ ಪ್ರಪಂಚದ ಎಲ್ಲ ಮಾರುಕಟ್ಟೆಗಳು ಒಂದರ ಮೇಲೆ ಒಂದಂತೆ ಬೀಳಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆನ ಕೇಳ್ತಾ ಇದ್ದೇನೆ. ಈ ರೀತಿ ಏನಾದರೂ ಟೆಂಪ್ರರಿಯಾಗಿ ಮಾರುಕಟ್ಟೆ ಕೆಳಗೆ ಬಿದ್ದರೆ ನಿಮಗೆ ಸಂತೋಷ ಆಗುತ್ತಾ? ಯಾಕಂದ್ರೆ ದೀರ್ಘಾವಧಿ ಹೂಡಿಕೆದಾರರು ಈಗ ಮತ್ತೊಂದಷ್ಟು ಷೇರುಗಳನ್ನು ಕೊಳ್ತಾರೆ, ಮತ್ತೆ ಟೆಂಪ್ರರಿಯಾಗಿ ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ನೋಡಿಕೊಂಡು ಪರ್ಚೇಸ್ ಮಾಡೋರಿಗೆ ಹೇಗಿದ್ರು ಹೆಚ್ಚಿನ ಷೇರುಗಳು ಈಗ ಸದ್ಯಕ್ಕೆ ಸೆಲ್ಲಿಗೆ ಬಂದಾಗಿದೆ. ನಿಮ್ಮ ಹತ್ರ ಯಾವ ಷೇರುಗಳು ಇದ್ದಿರ್ಲಿಕ್ಕಿಲ್ಲ. ಆದ್ದರಿಂದ ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ ನಮ್ಮ ಚಾಟ್ ಬಾಕ್ಸ್ನಲ್ಲಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ, ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ, ಯಾಕಂದ್ರೆ ರಷ್ಯಾದಲ್ಲಿ ಈ ತರ ಗೊಂದಲ ಇದೆ ಅಂತ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.
ನಮಸ್ಕಾರ.